ಸೌಜನ್ಯ ಅಜಂಪು ಶೆಟ್ರ, ತಂದೆ ಷಡಾಕ್ಷರಿ, ತಾಯಿ ಶಿಲ್ಪ. ನಾನು ಗೌರ್ಮೆಂಟ್ ಡಿಗ್ರಿ ಫಸ್ಟ್ ಗ್ರೇಡ್ ಕಾಲೇಜಿನಲ್ಲಿ ಫೈನಲ್ ಇಯರ್ ಬಿಎಸ್ಸಿ ಓದ್ತಿದ್ದೀನಿ. ಇದು ಮಹಾಮಾರಿ ಕರೋನಾ ಪ್ರಾರಂಭ ಆದಾಗಿಂದ ನಾನು ಏನಾದ್ರು ಅಳಿಲ್ ಸೇವೆ ಮಾಡಬೇಕು, ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಡ್ಬೇಕು ನನ್ನಿಂದ ಅನ್ನೋ ಒಂದು ಹಂಬಲ ಇತ್ತು. ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿದ್ದಿಲ್ಲ. ಅದೇ ಸಮಯದಲ್ಲಿ ರುದ್ರೇಶ್ ನೋಡಿ ನಾನು ಸ್ಯಾನಿಟೈಸಿಂಗ್ ಮಾಡ್ಬೋದಲ್ಲ ಅಂತ ಅನಿಸ್ತು. ಅದೇ ಜೊತೆಗೆ ಅವನ್ ಜೊತೆಗೆ ಒಂದ್ ವಾರದಿಂದ ಸ್ಯಾನಿಟೈಸಿಂಗ್ ಮಾಡ್ತಾ ಇದ್ದೀನಿ. ಆದ್ರೆ ಮೊದಲ ದಿನ ಕೇಳಿದ್ರು, ಏ ನೀನು ಸ್ಯಾನಿಟೈಸ್ ಮಾಡ್ತೀಯಾ, ನಿಂಗ್ ಆಗುತ್ತೆ ಹಾಕೊಂಡು ಹೋಗಕ್ಕೆ, ನಿನ್ ಹುಡುಗಿಯಾಗಿ ಇಷ್ಟ ಮಾಡ್ತೀಯಾ ಅಂತ ಅಂತ ಅಂತಿದ್ರು. ಬಟ್ ನಾನ್ ಯಾಕೆ ಹುಡುಗರೆಲ್ಲ ಕಡೆಗಿದ್ದಾರೆ, ಇದನ್ನ ಯಾಕೆ ಮಾಡ್ಬಾರ್ದು ನಾನು ಅನ್ಕೋತಾನೆ ನಾನು ಸ್ಯಾನಿಟೈಸಿಂಗ್ ಮಾಡಕ್ ಪ್ರಾರಂಭ ಮಾಡಿದೆ. ಸ್ಯಾನಿಟೈಸರ್ ಗೆ ನಾವು ಡೆಟಾಲ್ ಮತ್ತೆ ಡಿಸ್ಇನ್ಫೆಕ್ಟೆಡ್ ಸ್ಪ್ರೇ ನ ಯೂಸ್ ಮಾಡ್ತಾ ಇದೀವಿ. ಇದನ್ನ ನಮ್ ತಂದೆ ಅವರು ಮತ್ತೆ ರುದ್ರೇಶ್ ಅವರ ಅಪ್ಪಾಜಿ ಧನ ಸಹಾಯದಿಂದ ಇದನ್ನ ಮಾಡ್ತಿದೀವಿ. ಆದ್ರೆ ಹೋದ ನಮ್ಮ ಅಜಪ್ಪು ಶೆಟ್ರು ಫ್ಯಾಮಿಲಿಯಿಂದ ಫುಡ್ ಕಿಟ್ ನ ಮತ್ತೆ ಧನ ಸಹಾಯ ಮಾಡಿದ್ರು. ಬಟ್ ನಾನ್ ಸ್ವಂತ ಏನಾದ್ರು ಮಾಡ್ಬೇಕು ಅಂತ ಅನಿಸ್ತಾ ಇತ್ತು. ನನ್ನ ಒಂದು ಸಣ್ಣ ಅಳಿ ಸೇವೆ ಆದ್ರೂ ಮುಟ್ಬೇಕು ಜಗತ್ತಿಗೆ ಅನಿಸ್ತಾ ಇತ್ತು. ಬಟ್ ಆ ಸಮಯದಲ್ಲಿ ನೋಡಿ ನಾನು ಹೋಗ್ತಿದ್ದೀನಿ, ಇದರಿಂದ ಏನಾದ್ರು ನನ್ನಿಂದ ಹೆಲ್ಪ್ ಆಗಬಹುದು ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ಎಲ್ಲರೂ ಸೋಷಿಯಲ್ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡಿ, ಹೊರಗಡೆ ಹೋದಾಗ ಮಾಸ್ಕ್ ಹಾಕೊಳ್ರಿ, ಸ್ಯಾನಿಟೈಸರ್ ಯೂಸ್ ಮಾಡಿ, ವ್ಯಾಕ್ಸಿನೇಷನ್ ಟೈಮ್ ಟು ಟೈಮ್ ಇದು ಸ್ಲಾಟ್ ಪ್ರಕಾರ ನೋಡ್ಕೊಂಡು ಹೋಗಿ. ಏನು ಸುಮ್ನೆ ಹೋಗಿ ಪ್ಯಾನಿಕ್ ಆಗಿ ಅಲ್ಲಿ ನಿಂತ್ಕೊಳ್ಳೋದ್ಕಿನ್ನ ಬೆಟರ್ ನೋಡ್ಕೊಂಡು ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ಹೋಗಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಅಲ್ಲಿ ಎಲ್ಲರೂ ಏನು ಮನೇಲಿ ಸ್ವಚ್ಛತೆ ಕಾಪಾಡ್ಕೊಳ್ಳಿ, ಎಲ್ಲಾನು ಗೌರ್ಮೆಂಟ್ ಮಾಡುತ್ತೆ ಅಂತೇಳಿ ಇದು ಹಿಂಸರ್ಕೊಂಡು ಕೂತ್ಕೊಳ್ಳೋದ್ಕಿನ್ನ ಅವ್ರವ್ರ ಮನೆಯಲ್ಲಿ ಸ್ಯಾನಿಟೈಸಿಂಗ್ ಅವ್ರವ್ರೇ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಮಹಾಮಾರಿಯಿಂದ ನಾವೆಲ್ಲರೂ ಗೆದ್ದು ಬರೋಣ. ಧನ್ಯವಾದಗಳು.